ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆಮಾರ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲೇ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಕನ್ನಡದ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳು ಇಂಗ್ಲೀಷ್ನ ದಿ ಹಿಂದೂ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡತಕ್ಕಂಥ ಪಿ ಎ ಬಿ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಬ್ರಿಕ್ಸ್ ಸದಸ್ಯತ್ವಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದೆ ನೋಡಿ ಸರಿಯಾಗಿರ್ತಕ್ಕಂಥ ಉತ್ತರ ಇಂಪಾರ್ಟೆಂಟ್ ಆಗುತ್ತೆ ಪಾಕಿಸ್ತಾನ ಪಾಕಿಸ್ತಾನ ದೇಶವು ಇದೀಗ ಬ್ರಿಕ್ಸ್ ಸಂಘಟನೆಗೆ ಸೇರಲು ಅರ್ಜಿಯನ್ನು ಸಲ್ಲಿಸಿದೆ ಸೊ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಗಮನಿಸಿ ಪಾಕಿಸ್ತಾನ ಕನ್ಫರ್ಮ್ಸ್ ಇಟ್ ಹ್ಯಾಸ್ ಅ ಫ್ಲೈಡ್ ಫಾರ್ ಬ್ರಿಕ್ಸ್ ಮೆಂಬರ್ಶಿಪ್ ನೋಡಿ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಗಲು ಇದೀಗ ಪಾಕಿಸ್ತಾನ ಅರ್ಜಿಯನ್ನು ಸಲ್ಲಿಸಿದೆ ಸೊ ಆಲ್ರೆಡಿ ಈ ಹಿಂದೆ ಅಂದರೆ ಹದಿನೈದನೇ ಬ್ರಿಕ್ಸ್ ಶೃಂಗಸಭೆ ಈ ವರ್ಷ ಈ ವರ್ಷ ನಾವು ಹದಿನೈದನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜನೆ ಮಾಡಿದ್ವಿ ಸೊ ಎಲ್ಲಿ ನಡೆದಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಹದಿನೈದನೇ ಆವೃತ್ತಿಯ ಬ್ರಿಕ್ಸ್ ಶೃಂಗಸಭೆ ನಡೆದಿರ್ತಕ್ಕಂಥದ್ದು ದಕ್ಷಿಣ ಆಫ್ರಿಕಾದಲ್ಲೇ ಓಕೆ ದಕ್ಷಿಣ ಆಫ್ರಿಕಾದಲ್ಲಿ ಈ ವರ್ಷದ ಶೃಂಗಸಭೆ ನಡೆದಿದೆ ಸೊ ಈ ಒಂದು ಸಭೆಯಲ್ಲಿ ಆಲ್ರೆಡಿ ಆರು ದೇಶಗಳನ್ನು ಆರು ದೇಶಗಳನ್ನು ಬ್ರಿಕ್ಸ್ನ ಸದಸ್ಯತ್ವಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿ ಸೊ ಅವುಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಂದು ಅಧಿಕೃತ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಬ್ರಿಕ್ಸ್ ರಾಷ್ಟ್ರಗಳು ಒಪ್ಪಿಕೊಂಡಿವೆ ಹಾಗಾದರೆ ಆ ಆರು ಸದಸ್ಯ ರಾಷ್ಟ್ರಗಳು ಯಾವುವು ಆಗಲಿವೆ ಈ ಎಲ್ಲ ಒಳಗೊಂಡಂತೆ ಇದೀಗ ಪಾಕಿಸ್ತಾನವೂ ಕೂಡ ಅರ್ಜಿಯನ್ನು ಸಲ್ಲಿಸಿದೆ ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನಾವು ತಿಳ್ಕೊಳೋಣ ನೋಡಿ ಬ್ರಿಕ್ಸ್ನ ಸದಸ್ಯತ್ವಕ್ಕಾಗಿ ಪಾಕಿಸ್ತಾನ ಔಪಚಾರಿಕ ಅರ್ಜಿಯನ್ನು ಸಲ್ಲಿಸಿದೆ ಹಾಗಾದರೆ ಈ ಬ್ರಿಕ್ಸ್ ಅಂದ್ರೇನು ಅಂತ ನಾವು ನೋಡೋದಾದರೆ ನೋಡಿ ಬ್ರಿಕ್ಸ್ ಎಂಬುದು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾವನ್ನು ಒಳಗೊಂಡಿರುವ ವಿಶ್ವದ ಉನ್ನತ ಏರುತ್ತಿರುವ ಆರ್ಥಿಕತೆಯನ್ನು ಪ್ರತಿನಿಧಿಸುವ ಒಂದು ಸಂಘಟನೆಯಾಗಿದೆ ಅಥವಾ ಸಂಕ್ಷೇಪಣವಾಗಿದೆ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಜಿಮ್ ಓನಿಲ್ ನಿಲ್ ಎಂಬತಕ್ಕಂಥವ್ರು ಎರಡು ಸಾವಿರದ ಒಂದರಲ್ಲಿ ಬ್ರಿಕ್ಸ್ ರಷ್ಯಾ ಸಾರಿ ಬ್ರೆಜಿಲ್ ರಷ್ಯಾ ಭಾರತ ಮತ್ತು ಚೀನಾ ಈ ನಾಲ್ಕು ಉದಯೋನ್ಮುಖ ಆರ್ಥಿಕತೆಗಳನ್ನು ಉಲ್ಲೇಖಿಸಿ ಬ್ರಿಕ್ ಎಂಬ ಪದವನ್ನು ಉಚ್ಚರಿಸಿದ್ದರು ಯಾರು ಜಿಮ್ ಓ ನಿಲ್ ಸೊ ತದನಂತರ ಎರಡು ಸಾವಿರದ ಆರರಲ್ಲಿ ಈ ಬ್ರಿಕ್ ಅನ್ನು ವಿದೇಶಾಂಗ ಮಂತ್ರಿಗಳ ಸಮ್ಮೇಳನ ನಡೆಯುತ್ತದೆ ಆ ಒಂದು ಸಮ್ಮೇಳನದಲ್ಲಿ ಸೊ ಈ ಸಂಘವನ್ನು ಅಧಿಕೃತವಾಗಿ ಜಾರಿಗೆ ತರಲಾಗುತ್ತದೆ ಆಮೇಲೆ ಎರಡು ಸಾವಿರದ ಹತ್ತು ಡಿಸೆಂಬರ್ ತಿಂಗಳಲ್ಲಿ ದಕ್ಷಿಣ ಆಫ್ರಿಕಾವನ್ನು ಬ್ರಿಕ್ಸ್ಗೆ ಸೇರಲು ಕೇಳಲಾಯಿತು ಆದ ನಂತರ ಬ್ರಿಕ್ಸ್ ಎಂಬ ಸಂಕ್ಷೇಪಣವನ್ನು ಸಂಪೂರ್ಣವಾಗಿ ರಚನೆ ಮಾಡಲಾಯಿತು ಆ ಹಿಂದೆ ಅಂದರೆ ದಕ್ಷಿಣ ಆಫ್ರಿಕಾ ಸೇರುವುದಕ್ಕಿಂತ ಮುಂಚೆ ಬ್ರಿಕ್ ಎಂಬತಕ್ಕಂಥ ಹೆಸರನ್ನು ಹೊಂದಿತ್ತು ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ ಹದಿನೈದನೇ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೆದಿದೆ ದಕ್ಷಿಣ ಆಫ್ರಿಕಾದ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ದಕ್ಷಿಣ ಆಫ್ರಿಕಾದ ಜುಹಾನ್ಸ್ಬರ್ಗ್ನಲ್ಲಿ ಹದಿನೈದನೇ ಆವೃತ್ತಿಯ ಬ್ರಿಕ್ಸ್ ಶೃಂಗಸಭೆಯು ರಾಜಕೀಯ ಬದಲಾವಣೆಗಳು ಮತ್ತು ಜಾಗತಿಕ ಆರ್ಥಿಕ ಡೈನಮಿಕ್ಸ್ನ ಬೆಳ ನೋಡಿ ಬೆಳಕಿನಲ್ಲಿ ನಿರ್ಣಾಯಕವಾಗಿ ಬೆಳಕು ಚೆಲ್ಲಿದೆ ಹಾಗಾದರೆ ಹದಿನೈದನೇ ಬ್ರಿಕ್ಸ್ ಶೃಂಗಸಭೆಯ ವಿಷಯ ಏನು ಅಂತ ಕೇಳಿದರೆ ನೋಡಿ ಇದರ ಒಂದು ವಿಷಯ ಬ್ರಿಕ್ಸ್ ಮತ್ತು ಆಫ್ರಿಕಾ ಪರಸ್ಪರ ವೇಗವರ್ಧಿತ ಬೆಳವಣಿಗೆಗೆ ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬಹುಪಕ್ಷೀಯತೆಯ ಪಾಲುದಾರಿಕೆ ಎಂಬುದು ಈ ವರ್ಷದ ಒಂದು ಥೀಮ್ ಆಗಿತ್ತು ಹಾಗಾದರೆ ಬ್ರಿಕ್ಸ್ ಸಂಘಟನೆಯ ಒಂದು ಅತ್ಯುನ್ನತ ಬ್ಯಾಂಕ್ ಅಂತಾದರೆ ಅದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ ಸೊ ಎನ್ ಡಿ ಬಿ ಬ್ಯಾಂಕನ್ನು ಸ್ಥಾಪನೆ ಮಾಡಿವೆ ಬ್ರಿಕ್ಸ್ ದೇಶಗಳು ಸೇರಿಕೊಂಡು ಈ ಒಂದು ಇದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ರೆಜಿಲ್ನಲ್ಲಿ ನಡೆದಿರತಕ್ಕಂಥ ಪೋರ್ಟಲೇಜಾದಲ್ಲಿ ನಡೆದ ಆರನೇ ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಬ್ರಿಕ್ಸ್ ದೇಶಗಳಿಂದ ರಚಿಸಲ್ಪಟ್ಟ ಜಾಗತಿಕ ಅಭಿವೃದ್ಧಿ ಬ್ಯಾಂಕ್ ಇದಾಗಿದೆ ಓಕೆ ಸೊ ಎಲ್ಲ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ಯಾರಾ ಏಷ್ಯನ್ ಅರ್ಚರಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಯಾವ ಪ್ಯಾರಾ ಬಿಲ್ಲುಗಾರ ಅಥವಾ ಅರ್ಚರಿ ಆಟಗಾರ ಆಟ್ರಿಕ್ ಚಿನ್ನದ ಪದಕವನ್ನು ಗೆದ್ದಂಥ ಸಾಧನೆ ಮಾಡಿ ಇದೀಗ ಇಸ್ಟರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಸರಿಯಾದಂಥ ಉತ್ತರ ನೋಡಿ ಭಾರತದ ಅರ್ಚರಿ ಅಥವಾ ಬಿಲ್ಲುಗಾರಿಕೆ ಆಟಗಾರರಾಗಿರತಕ್ಕಂಥ ರಾಜೇಶ್ ಸಾರಿ ರಾಕೇಶ್ ಕುಮಾರ್ ಅವರು ಇದೀಗ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಆ್ಯಟ್ರಿಕ್ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಸೊ ಅಂದರೆ ಒಂದೇ ಅವಧಿಯಲ್ಲಿ ಮೂರು ಬಾರಿಗೆ ಚಿನ್ನವನ್ನು ಗೆದ್ದಿದ್ದಾರೆ ಸೊ ಆ ಕಾರಣಕ್ಕಾಗಿ ಮುಖ್ಯವಾಗಿ ಗಮನಿಸಿ ಈ ಒಂದು ಪ್ಯಾರಾ ಏಷ್ಯನ್ ಆರ್ಚರಿ ಚಾಂಪಿಯನ್ಶಿಪ್ ಏನಿದೆ ಇದರಲ್ಲಿ ಭಾರತ ಅತಿ ಹೆಚ್ಚು ಪದಕಗಳನ್ನು ಪಡೆದಿದೆ ಅತಿ ಹೆಚ್ಚು ಪದಕಗಳನ್ನು ಪಡೆಯುವ ಮೂಲಕ ಅಗ್ರಸ್ಥಾನ ಭಾರತಕ್ಕೆ ದೊರೆತಿರತಕ್ಕಂಥದ್ದಿಲ್ಲಿ ಸೊ ಈ ಒಂದು ಮಾಹಿತಿ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ ನೋಡಿ ಭಾರತೀಯ ಬಿಲ್ಲುಗಾರರು ಏಷ್ಯನ್ ಪ್ಯಾರಾ ಅರ್ಚರಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಸೊ ಇದರೊಂದಿಗೆ ಒಟ್ಟು ನಾಲ್ಕು ಚಿನ್ನ ನಾಲ್ಕು ಬೆಳ್ಳಿ ಹಾಗೂ ಒಂದು ಕಂಚಿನ ಪದಕವನ್ನು ಗೆದ್ದುಕೊಂಡು ಈ ಒಂದು ಅರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ಪದಕಗಳನ್ನು ಪಡೆದಂತಹ ಒಂದು ದೇಶ ಎಂಬ ಗಳಿಕೆಗೆ ಪಾತ್ರವಾಗಿದೆ ಸೊ ಇಲ್ಲಿ ಚಿನ್ನದ ಪದಕ ಯಾವ್ಯಾವುದಕ್ಕೆ ಬಂದಿದೆ ಹಾಗಾದರೆ ನೋಡಿ ಇಲ್ಲಿ ಮುಖ್ಯವಾಗಿ ಸಂಯುಕ್ತ ಪುರುಷರ ಮುಕ್ತ ತಂಡ ಇದರಲ್ಲಿ ರಾಕೇಶ್ ಕುಮಾರ್ ಅವರು ಇದ್ದಾರೆ ಮತ್ತು ಸೂರಜ್ ಸಿಂಗ್ರವರು ಪಡೆದುಕೊಂಡಿದ್ದಾರೆ ಸಂಯುಕ್ತ ಮಹಿಳಾ ಮುಕ್ತ ತಂಡದಲ್ಲಿ ಜ್ಯೋತಿ ಬಲಿಯನ್ ಮತ್ತು ಶೀತಲ್ ದೇವಿಯರವರು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಇನ್ನು ಸಂಯುಕ್ತ ಮು ನೋಡಿ ಮಿಶ್ರ ತಂಡ ಇದರಲ್ಲೂ ಕೂಡ ರಾಜೇಶ್ ಕುಮಾರ್ ಇದ್ದಾರೆ ಶೀತಲ್ ದೇವಿ ಇದರಲ್ಲಿದ್ದಾರೆ ಇನ್ನು ಸಂಯುಕ್ತ ಪುರುಷರ ಓಪನ್ನಲ್ಲಿ ರಾಜ್ ರಾಕೇಶ್ ಕುಮಾರ್ ಸೊ ರಾಕೇಶ್ ಕುಮಾರ್ ಈ ಮೂಲಕ ಮೂರು ಅಂದರೆ ಒಂದೇ ಅವಧಿಯಲ್ಲಿ ಮೂರು ಒಂದು ಚಿನ್ನದ ಪದಕವನ್ನು ಪಡೆಯುವ ಮೂಲಕ ಸೊ ಆ್ಯಟ್ರಿಕ್ ಸಾಧನೆಯನ್ನು ಮಾಡಿದ್ದಾರೆ ಇದೊಂದು ಇತಿಹಾಸ ಕ್ರಿಯೇಟ್ ಮಾಡಿದ್ದಾರೆ ಎಂಬುದು ನೀವು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಪ್ರಮುಖ ಮಾಹಿತಿ ಇನ್ನು ನಾಲ್ಕು ವಿಭಾಗಗಳಲ್ಲಿ ಬೆಳ್ಳಿ ಬಂದಿದೆ ಸೊ ನೀವು ಗಮನಿಸಬಹುದು ರಿಕವರ್ ಮಹಿಳಾ ಓಪನ್ ತಂಡ ರಿಕವರ್ ಪುರುಷರ ಮುಕ್ತ ತಂಡ ಪುರುಷರ ಡಬ್ಲ್ಯೂ ತಂಡ ಮತ್ತು ಸಂಯುಕ್ತ ಮಹಿಳಾ ಓಪನ್ ಸೊ ಇದರಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಇನ್ನು ಕಂಚಿನ ಪದಕ ಅಂತ ಅಂದರೆ ಸಂಯುಕ್ತ ಮಹಿಳಾ ಓಪನ್ ಸರಿತಾ ಅಂತ ಹೇಳ್ತೀವಿ ಸೊ ಇನ್ನು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಿ ಮಾಹಿತಿ ಏನಿದೆ ವಿಶ್ವದ ಐದನೇ ಶ್ರೇಯಾಂಕದ ಭಾರತದ ರಾಕೇಶ್ ಕುಮಾರ್ ಸೊ ಇವರು ಜಮ್ಮು ಮತ್ತು ಕಾಶ್ಮೀರದವರು ಎಂಬುದು ಗಮನದಲ್ಲಿರಲಿ ಸೊ ಇವರು ತಾಯ್ಲೆಂಡ್ನ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಡೆದಿದೆ ಇದು ಇಂಪಾರ್ಟೆಂಟು ಹಾಗಾದರೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ವಿಶ್ವ ಅರ್ಚರಿ ಚಾಂಪಿಯನ್ಶಿಪ್ ಯಾವ ದೇಶ ಆತಿಥ್ಯವನ್ನು ವಹಿಸಿತ್ತು ಅಂತ ಕೇಳಿದರೆ ತಾಯ್ಲೆಂಡ್ ದೇಶ ಆತಿಥ್ಯವನ್ನು ವಹಿಸಿತ್ತು ತಾಯ್ಲೆಂಡ್ನ ರಾಜಧಾನಿಯಾಗಿರತಕ್ಕಂಥ ಬ್ಯಾಂಕಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಇಪ್ಪತ್ತೆರಡರಂದು ನಡೆದಂತಹ ಚಾಂಪಿಯನ್ಶಿಪ್ನಲ್ಲಿ ಆ್ಯಟ್ರಿಕ್ ಚಿನ್ನದ ಪದಕಗಳನ್ನು ಗಳಿಸಿದರು ಪುರುಷರ ಕಾಂಪೌಂಡ್ ವಿಭಾಗದಲ್ಲಿ ರಾಕೇಶ್ ಮತ್ತು ಸೂರಜ್ ಸಿಂಗ್ ಅವರು ಚೈನೀಸ್ನ ತೈಫೆ ಪುಂಗ್ ಹಂಗ್ ಫು ಮತ್ತು ಚಿ ಬಿಯಾಂಗ್ ಜಾಂಗ್ ಅವರನ್ನು ಸೋಲಿಸಿ ಇಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಇನ್ನು ಮುಖ್ಯವಾಗಿ ನಾಲ್ಕನೇ ಏಷ್ಯನ್ ಗೇಮ್ಸ್ ನಾವು ನೋಡೋದಾದರೆ ನೋಡಿ ಗೇಮ್ಸ್ನ ಆತಿಥ್ಯ ವಹಿಸಿರ್ತಕ್ಕಂಥ ದೇಶ ಚೀನಾ ಓಕೆ ಸೊ ಇಲ್ಲಿ ಮೇಲೆ ನೋಡಿದ್ದು ನಾವು ಅರ್ಚರಿ ಸೊ ಅರ್ಚರಿ ಪ್ಯಾರಾಗೇಮ್ಸ್ ಅದು ಸೊ ಸಾರಿ ಅರ್ಚರಿ ಗೇಮ್ಸ್ ಅದು ಅಂದರೆ ಥೈಲ್ಯಾಂಡ್ನಲ್ಲಿ ನಡೆದಿರತಕ್ಕಂಥದು ಪ್ಯಾರಾ ಅರ್ಚರಿ ಗೇಮ್ಸ್ ಆದರೆ ಇದು ನಾಲ್ಕನೇ ಆವೃತ್ತಿಯ ಏಷ್ಯನ್ ಗೇಮ್ಸು ಚೀನಾದಲ್ಲಿ ನಡೆದಿತ್ತು ಸ್ನೇಹಿತರೆ ಸೊ ಈ ಮೂಲಕ ಭಾರತೀಯ ಅಥ್ಲೀಟ್ಗಳು ಇಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ರು ಸೊ ಅದು ಅಕ್ಟೋಬರ್ ಇಪ್ಪತ್ತ ಎರಡರಿಂದ ಇಪ್ಪತ್ತೆಂಟರವರೆಗೆ ಚೀನಾದ ಆ್ಯಂಗ್ಝೌನಲ್ಲಿ ನಡೆದಿತ್ತು ಸೊ ಈ ಒಂದು ಕ್ರೀಡಾಕೂಟದಲ್ಲಿ ಭಾರತೀಯ ಪ್ಯಾರಾ ಕ್ರೀಡಾಪಟುಗಳು ಇಪ್ಪತ್ತೊಂಬತ್ತು ಚಿನ್ನ ಮೂವತ್ತೊಂದು ಬೆಳ್ಳಿ ಐವತ್ತೊಂದು ಕಂಚಿನ ಪದಕದೊಂದಿಗೆ ಟೋಟಲಾಗಿ ನೂರ ಹನ್ನೊಂದು ಪದಕಗಳನ್ನು ಪಡೆದುಕೊಂಡಿದ್ರು ಇಲ್ಲಿ ಓಕೆ ಸೊ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಕೇಳಕ್ಕೆ ಯಾವ ರಾಜ್ಯ ಸರ್ಕಾರವು ಸುರಕ್ಷಿತ ನಗರ ಯೋಜನೆ ಸೇಫ್ ಸಿಟಿ ಪ್ರಾಜೆಕ್ಟನ್ನು ಪ್ರಾರಂಭಿಸಿದೆ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯು ಪಿ ಗವರ್ನಮೆಂಟ್ ನೋಡಿ ಲಾಂಚ್ಡ್ ಸೇಫ್ ಸಿಟಿ ಪ್ರಾಜೆಕ್ಟು ಎನ್ಸೂರ್ ವುಮೆನ್ ಸೇಫ್ಟಿ ನೋಡಿ ಮಹಿಳಾ ಒಂದು ಕಲ್ಯಾಣಕ್ಕಾಗಿ ಮತ್ತು ಅವರ ಒಂದು ಸುರಕ್ಷತೆಗಾಗಿ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ಓಕೆ ಸೇಫ್ ಸಿಟಿ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ನೋಡಿ ಇದೊಂದು ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಸಮಗ್ರ ಕಣ್ಗಾವಲು ಉಪಕ್ರಮವಾಗಿದೆ ಭದ್ರತೆಯನ್ನು ಹೆಚ್ಚಿಸುವ ಉದ್ದೇಶದಿಂದಾಗಿ ರಾಜ್ಯದಲ್ಲಿ ಹುಡುಗಿಯರು ಮತ್ತು ಮಹಿಳೆಯರ ಸುರಕ್ಷತೆಯನ್ನು ಹೆಚ್ಚಿಸುವ ಸುರಕ್ಷಿತ ನಗರ ಯೋಜನೆಯನ್ನು ಪ್ರಾರಂಭಿಸಿದೆ ಓಕೆ ಸೊ ನೆಕ್ಸ್ಟ್ ನಾವು ನಾಲ್ಕನೇ ಕ್ವೆಶನ್ ನೋಡೋಣ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ಹದಿನಾರನೇ ವಿಶ್ವ ಉಸು ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ ನೋಡಿ ಸಿಕ್ಸ್ಟೀನ್ತ್ ವರ್ಲ್ಡ್ ಉಸು ಚಾಂಪಿಯನ್ಶಿಪ್ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಸರಿಯಾದಂಥ ಉತ್ತರ ಭಾರತದಲ್ಲಿ ಮೂರು ಪದಕಗಳನ್ನು ಪಡೆದುಕೊಂಡಿದೆ ಅಂದರೆ ಮುಖ್ಯವಾಗಿ ಎರಡು ಬೆಳ್ಳಿ ಒಂದು ಕಂಚಿನ ಪದಕದೊಂದಿಗೆ ಸೊ ಭಾರತ ಇಲ್ಲಿ ಪದಕಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನೋಡಿ ಪಿ ಎಮ್ ಮೋದಿ ಕಾಂಗ್ರಾಚುಲೇಟ್ಸ್ ಇಲ್ಲಿ ರುಜಿಬಿನ ದೇವಿ ಅಂತ ಹೇಳಿ ರುಜಿಬಿನ ದೇವಿ ಇಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ ಸೊ ಮತ್ತು ಕುಶಾಲ್ ಕುಮಾರ್ ಆ್ಯಂಡ್ ಚಾವಿ ಅಂಬತಕ್ಕಂಥವರು ಸೊ ಇಲ್ಲಿ ಮೆಡಲ್ಗಳನ್ನು ಪದಕೊಂಡಿದ್ದಾರೆ ಇವರು ಮೂವರು ಸೊ ಸಿಕ್ಸ್ಟೀನ್ತ್ ವರ್ಲ್ಡ್ ಉಸು ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ ಇದನ್ನು ನಾವು ಡೀಟೇಲ್ಸನ್ನು ನೋಡೋಣ ಇತ್ತೀಚೆಗೆ ಅಮೇರಿಕಾದಲ್ಲಿ ನಡೆದಂತಹ ನೋಡಿ ಯಾವ ದೇಶ ಆತಿಥ್ಯವನ್ನು ವಹಿಸಿತ್ತು ಅಂತ ಕೇಳ್ತಾರೆ ಹದಿನಾರನೇ ಆವೃತ್ತಿಯ ವಿಶ್ವ ಉಸು ಚಾಂಪಿಯನ್ಶಿಪ್ ನಡೆದಿರ್ತಕ್ಕಂಥ ಅಥವಾ ಆತಿಥ್ಯ ವಹಿಸಿರ್ತಕ್ಕಂಥ ದೇಶ ಅಮೇರಿಕಾ ಇದರಲ್ಲಿ ಭಾರತದ ಆಟಗಾರಿಕೆಯಾಗಿರ್ತಕ್ಕಂಥ ರುಸಿಬಿನಾ ದೇವಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದರೆ ಕುಶಲ್ ಕುಮಾರ್ ಮತ್ತು ಚಾವಿ ಅಂಬತಕ್ಕಂಥವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಇವರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ ಹಾಗಾದರೆ ಹದಿನಾರನೇ ವಿಶ್ವ ಉಸು ಚಾಂಪಿಯನ್ಶಿಪ್ ಬಗ್ಗೆ ನೋಡೋದಾದರೆ ಭಾರತವು ಈ ಕ್ರೀಡಾಕೂಟದಲ್ಲಿ ಮೂರು ಪದಕಗಳನ್ನು ಗೆದ್ದುಕೊಂಡಿದೆ ನವೆಂಬರ್ ಹದಿನಾರರಿಂದ ಇಪ್ಪತ್ತರವರೆಗೆ ನಡೆದಂತಹ ಈ ಒಂದು ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು ಅಂತ ಕೇಳ್ತಾರೆ ನೋಡಿ ಅಮೆರಿಕದಲ್ಲಿ ಟೆಕ್ಸಾಸ್ನಲ್ಲಿ ನಡೆದಿತ್ತು ಸ್ನೇಹಿತರ ಓಕೆ ಸೊ ಚೀ ಚೀನಾ ಇಲ್ಲಿ ಮುಖ್ಯವಾಗಿ ಹದಿನೈದು ಚಿನ್ನದ ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ ನೆಕ್ಸ್ಟ್ ನಾವು ಐದನೇ ಕ್ವಶನ್ ನೋಡೋಣ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಅದು ಗಮನಿಸಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ ಆಯೋಜಿಸಿದ ಎರಡು ದಿನಗಳ ರಾಷ್ಟ್ರೀಯ ಮಟ್ಟದ ನೋಡಿ ಎರಡು ದಿನಗಳ ರಾಷ್ಟ್ರೀಯ ಮಟ್ಟದ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮ ಅಥವಾ ನೋಡಿ ಈ ನ್ಯಾಕ್ ಪೋಲ್ ಪೋಲರ್ ನೈನ್ ಅಂತ ಹೇಳ್ತೀವಿ ಅಂದರೆ ಇದು ಒಂಬತ್ತನೇ ಆವೃತ್ತಿಯದ್ದು ಸೊ ಯಾವ ಸ್ಥಳದಲ್ಲಿ ನಡೆಯಿತು ಅಂತ ಕೇಳ್ತಾರೆ ನೋಡಿ ಇಲ್ಲಿ ಇಲ್ಲಿ ನ್ಯಾಷನಲ್ ಲೆವೆಲ್ ಪೊಲ್ಯೂಷನ್ ರೆಸ್ಪಾನ್ಸ್ ಎಕ್ಸಸೈಸ್ ಅಂತ ಕರಿತೀವಿ ಟೋಟಲ್ ಆಗಿನ್ನ ಸೊ ನೆಟ್ ಪೋಲರ್ ಹ್ಯಾಕ್ಸ್ ನೈನ್ ಅಂತ ಕರೀತಾರೆ ಇದನ್ನು ಓಕೆ ಸೊ ನ್ಯಾಷನಲ್ ಲೆವೆಲ್ ಪೊಲ್ಯೂಷನ್ ರೆಸ್ಪಾನ್ಸ್ ಎಕ್ಸಸೈಸ್ ಎಂಬುದು ಸೊ ಈ ವರ್ಷ ಎಲ್ಲಿ ಆಯೋಜನೆ ಮಾಡಿದೆ ಈ ಒಂದು ಕ್ರೀಡಾ ಸಾರಿ ಈ ಒಂದು ವ್ಯಾಯಾಮವನ್ನು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಗುಜರಾತ್ನ ಕಚ್ ಸೊ ಡೀಟೇಲ್ಸನ್ನು ನಾವು ನೋಡೋಣ ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂಬತ್ತನೇ ರಾಷ್ಟ್ರೀಯ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮವು ಕಚ್ ಕೊಲ್ಲಿಯಲ್ಲಿ ಪ್ರಾರಂಭವಾಗುತ್ತಿದೆ ಭಾರತೀಯ ಕೋಸ್ಟ್ ಗಾರ್ಡ್ ಇದನ್ನು ಆಯೋಜನೆ ಮಾಡಿದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಯಾವ ಒಂದು ಪಡೆ ಇದನ್ನು ಆಯೋಜನೆ ಮಾಡಿದೆ ಅಂತ ಕೇಳ್ತಾರೆ ಭಾರತೀಯ ಕೋಸ್ಟ್ ಗಾರ್ಡ್ ಐ ಸಿ ಜಿ ಗುಜರಾತ್ನ ಗಲ್ಫ್ ಆಫ್ ಕಚ್ನಲ್ಲಿರುವ ವದಿನಾರಿ ಎಂಬತಕ್ಕಂಥ ಸ್ಥಳ ವದಿನಾರಿ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ದಿನಗಳ ರಾಷ್ಟ್ರೀಯ ಮಟ್ಟದ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮವನ್ನು ಪ್ರಾರಂಭಿಸಿತು ವ್ಯಾಯಾಮವು ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕೊನೆಗೊಳ್ಳುತ್ತದೆ ರಾಷ್ಟ್ರೀಯ ತೈಲ ಸೋರಿಕೆ ವಿಪತ್ತು ಆಕಸ್ಮಿಕ ಯೋಜನೆಗೆ ಅನುಗುಣವಾಗಿ ಭಾರತೀಯ ಕೋಸ್ಟ್ ಗಾರ್ಡ್ ರಾಷ್ಟ್ರೀಯ ಮಟ್ಟದ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮದ ಒಂಬತ್ತನೇ ಆವೃತ್ತಿಯನ್ನು ಒಡಿನಾರ್ ಕರಾವಳಿಯಲ್ಲಿ ಪ್ರಾರಂಭಿಸಿದೆ ನೋಡಿ ಒಡಿನಾರ್ ಎಂಬತಕ್ಕಂಥ ಕರಾವಳಿ ಇತ್ತೀಚೆಗೆ ಸುದ್ದಿಯಲ್ಲಿದೆ ಎಲ್ಲಿ ಕಂಡುಬರುತ್ತದೆ ಅದು ಅಂತ ಕೇಳಬಹುದು ಗುಜರಾತ್ನ ಕಚ್ನಲ್ಲಿ ಕಂಡುಬರುತ್ತದೆ ಭಾರತೀಯ ಕೋಸ್ಟ್ ಗಾರ್ಡ್ ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ನೋಡಿ ಎರಡು ಸ ಏಪ್ರಿಲ್ ಹತ್ತೊಂಬತ್ತರಿಂದ ಎರಡು ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಗೋವಾದಲ್ಲೇ ನೋಡಿ ಗೋವಾದಲ್ಲಿ ಕಂಡುಬರತಕ್ಕಂಥ ಮೊರ್ಮ ಗೋವಾ ಬಂದರಿನಲ್ಲಿ ರಾಷ್ಟ್ರವ್ಯಾಪಿ ಮಾಲಿನ್ಯ ಪ್ರತಿಕ್ರಿಯಾ ವ್ಯಾಯಾಮದ ಎಂಟನೇ ಆವೃತ್ತಿಯನ್ನು ನಡೆಸಿತ್ತು ಸೊ ಎಂಟನೇ ಆವೃತ್ತಿಯದ್ದು ಗೋವಾದ ಮೊರ್ಮ ಗೋವಾದಲ್ಲಿ ನಡೆದಿತ್ತು ಒಂಬತ್ತನೇ ಆವೃತ್ತಿ ಗುಜರಾತ್ನ ಕಚ್ನ ಒಡಿನಾರ್ ಕರಾವಳಿಯಲ್ಲಿ ನಡೆಯಲಿದೆ ನೆಕ್ಸ್ಟ್ ನಾವು ಆರನೇ ಕ್ವೆಶನ್ ನೋಡೋಣ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ಕಂಪನಿಗೆ ವೈವಿಧ್ಯತೆ ಮತ್ತು ಸೇರ್ಪಡೆ ನೀತಿಗಾಗಿ ನೋಡಿ ವೈವಿಧ್ಯತೆ ಮತ್ತು ಸೇರ್ಪಡೆ ನೀತಿ ಇದಕ್ಕಾಗಿ ಅತ್ಯುತ್ತಮ ಉದ್ಯೋಗದಾತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸೊ ಇಲ್ಲಿ ನೀವು ಇಂಗ್ಲೀಷಲ್ಲೂ ಕೂಡ ಗಮನಿಸಿ ಬೆಸ್ಟ್ ಎಂಪ್ಲಾಯರ್ ಫಾರ್ ಪಾಲಿಸಿಸ್ ಇನ್ ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್ ಅವಾರ್ಡ್ ಅಂತ ಹೇಳ್ತೀವಿ ಸೊ ಈ ಒಂದು ಅವಾರ್ಡನ್ನು ಮಹಾರತ್ನ ಕಂಪನಿಯಾಗಿರತಕ್ಕಂಥ ಆರ್ ಇ ಸಿ ಲಿಮಿಟೆಡ್ಗೆ ನೀಡಿ ಗೌರವಿಸಲಾಗಿದೆ ನೋಡಿ ಆರ್ ಇ ಸಿ ಲಿಮಿಟೆಡ್ ಎಂಬುದೊಂದು ಭಾರತದ ಮಹಾರತ್ನ ಕಂಪನಿಯಾಗಿದೆ ಈ ಒಂದು ಕಂಪನಿಗೆ ವೈವಿಧ್ಯತೆ ಮತ್ತು ಈ ಒಂದು ಉದ್ ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದಲ್ಲಿ ಅತ್ಯುತ್ತಮ ಉದ್ಯೋಗದಾತ ಪ್ರಶಸ್ತಿ ನೀಡಲಾಗಿದೆ ಮಹಾರತ್ನ ಕಂಪನಿಗಳ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಸ್ನೇಹಿತರ ಆಲ್ರೆಡಿ ಒಂದು ಕೆ ಎಕ್ಸಾಮಲ್ಲೂ ಕೂಡ ಕೇಳಿದರು ಇದನ್ನು ಪಿ ಐ ಬಿ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರೆ ಗಮನಿಸಿ ಆರ್ ಇ ಸಿ ಆನರ್ಡ್ ವಿತ್ ದ ಬೆಸ್ಟ್ ಎಂಪ್ಲಾಯರ್ ಇನ್ ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್ ಅವಾರ್ಡ್ ಅಂತ ಹೇಳ್ತೀವಿ ಸೊ ಯಾವುದು ಅಸೋಚಮ್ ಈ ಒಂದು ಪ್ರಶಸ್ತಿಯನ್ನು ನೀಡಿದೆ ನಾವು ಡೀಟೇಲ್ಸನ್ನು ನೋಡೋಣ ನೋಡಿ ಇತ್ತೀಚೆಗೆ ಅಸೋಚಮ್ ಏನಿದೆ ಇದು ಆರ್ ಇ ಸಿ ಅನ್ನು ವೈವಿಧ್ಯತೆ ಮತ್ತು ಸೇರ್ಪಡೆಯಲ್ಲಿ ಅತ್ಯುತ್ತಮ ಉದ್ಯೋಗದಾತ ಎಂದು ಗೌರವಿಸುತ್ತಿದೆ ನವೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಸೋಚಮ್ ಆಯೋಜಿಸಿದ್ದ ನಾಲ್ಕನೇ ವೈವಿಧ್ಯತೆ ಮತ್ತು ಸೇರ್ಪಡೆ ಶ್ರೇಷ್ಠತೆ ಪ್ರಶಸ್ತಿಗಳು ಮತ್ತು ಸಮ್ಮೇಳನದಲ್ಲಿ ಆರ್ ಇ ಸಿ ಲಿಮಿಟೆಡ್ಗೆ ವೈವಿಧ್ಯತೆ ಮತ್ತು ಸೇರ್ಪಡೆಯಲ್ಲಿನ ನೀತಿಗಳಿಗಾಗಿ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಆರ್ ಇ ಸಿ ಲಿಮಿಟೆಡ್ ಎಂಬುದು ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಕಂಡು ಬರತಕ್ಕಂಥ ಒಂದು ಮಹಾರತ್ನ ಸಿ ಪಿ ಎಸ್ ಸಿ ಆಗಿದೆ ಅಂದರೆ ಸಾರ್ವಜನಿಕ ಆ ಒಂದು ಸಿ ಪಿ ಎಸ್ ಸಿ ಆಗಿದೆ ಅದು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆರ್ ಇ ಸಿ ಲಿಮಿಟೆಡ್ ವಿದ್ಯುತ್ ಸಚಿವಾಲಯದ ಅಂಡರಲ್ಲಿ ಕಾರ್ಯನಿರ್ವಹಿಸುತ್ತದೆ ನೆಕ್ಸ್ಟ್ ನಾವು ಏಳನೇ ಕ್ವಶನ್ ನೋಡೋಣ ಏಷ್ಯಾದಲ್ಲಿ ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶರಾದವರು ಯಾರು ನೋಡಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಫಾತಿಮಾ ಬಿ ಅಂತ ಹೇಳ್ತೀವಿ ಸೊ ಫಾತಿಮಾ ಬಿವಿ ಇತ್ತೀಚೆಗೆ ನಿಧನರಾಗಿದ್ದಾರೆ ಸೊ ಈ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರೆ ಇದರ ಬಗ್ಗೆ ಡೀಟೇಲ್ಸನ್ನು ನಾವು ನೋಡೋಣ ಸುಪ್ರೀಂ ಕೋರ್ಟ್ನ ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶರಾದ ಜಸ್ಟಿಸ್ ಫಾತಿಮಾ ಬಿವಿ ಅವರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕೇರಳದ ಕೊಲ್ ನೋಡಿ ಕೊಲ್ಲಂನಲ್ಲಿರುವ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ನ್ಯಾಯಮೂರ್ತಿ ಫಾತಿಮಾ ಬಿವಿ ಅವರಿಗೆ ತೊಂಬತ್ತಾರು ವರ್ಷ ವಯಸ್ಸಾಗಿತ್ತು ನ್ಯಾಯಮೂರ್ತಿ ಫಾತಿಮಾ ಬೀವಿ ಅವರು ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಮೊದಲ ಮುಸ್ಲಿಂ ಮಹಿಳೆ ಮಾತ್ರವಲ್ಲದೆ ಇಡೀ ಏಷ್ಯಾ ಪ್ರದೇಶದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಮೊದಲ ಮಹಿಳೆ ಸೊ ಅವರು ಜಸ್ಟಿಸ್ ಫಾತಿಮಾ ಬೀವಿ ಅವರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾವ ರಾಜ್ಯದವರು ಅಂತ ಕೇಳ್ಬೋದು ಕೇರಳ ರಾಜ್ಯದವರು ಜಸ್ಟಿಸ್ ಫಾತಿಮಾ ಬೀವಿ ಅವರು ಕೇರಳದ ಪತ್ತನ್ನಂಟಿಲ್ಲ ಜಿಲ್ಲೆಯಲ್ಲಿ ಫಳಂದಮ್ ಅಂತ ನೋಡಿ ಪಂದಳಂ ಎಂಬತಕ್ಕಂಥ ಸ್ಥಳದಲ್ಲಿ ಮುಸ್ಲಿಂ ಕುಟುಂಬದಲ್ಲಿ ಜನಿಸ್ತಾರೆ ನ್ಯಾಯಮೂರ್ತಿ ಅನ್ನ ಚಾಂಡಿ ನೋಡಿ ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿದ್ದರು ಇದು ಇಂಪಾರ್ಟೆಂಟ್ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಭಾರತದ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶರು ಅಂತಂದರೆ ಅದು ಅನ್ನ ಚಾಂಡಿ ಸುಪ್ರೀಂ ಕೋರ್ಟ್ನ ಅಂತ ಬಂದರೆ ಅದು ಪಾತಿಮಾ ಬೀವಿ ಓವರಾಲ್ ಭಾರತದಲ್ಲಿ ನ್ಯಾಯಾಧೀಶರಾದ ಮೊದಲ ಮಹಿಳೆ ಅಂತ ಬಂದರೆ ಅದು ಅನ್ನಾ ಚಾಂಡಿ ಸೊ ಇವರು ಇನ್ಸ್ಪಿರೇಷನ್ ಅವರಿಗೆ ಯಾರಿಗೆ ಜಸ್ಟಿಸ್ ಫಾತಿಮಾ ಬೀವಿ ಅವರಿಗೆ ಅನ್ನ ಚಾಂಡಿರವರು ಇನ್ಸ್ಪೈರ್ ಆಗಿದ್ದರು ಮೊದಲ ಮಹಿಳಾ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದರು ಅಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಕೇರಳ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಅನ್ನ ಚಾಂಡಿಯವರು ಆಯ್ಕೆಯಾಗಿದ್ದರು ಆಗ ಇನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಫಾತಿಮಾ ಬೀವಿ ಬಾರ್ ಕೌನ್ಸಿಲ್ನಲ್ಲಿ ಚಿನ್ನದ ಪದಕವನ್ನು ಪಡೆದಂತಹ ಮೊದಲ ಮಹಿಳಾ ಕಾನೂನು ಪದವೀಧರರಾದರು ಮತ್ತು ಅವರು ಕೊಲ್ಲಂ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲರಾಗಿ ಅಭ್ಯಾಸವನ್ನು ಪ್ರಾರಂಭಿಸ್ತಾರೆ ಸೊ ಇವರ ನಡುವೆ ಆ ಒಂದು ವಿವಾದವೂ ಕೂಡ ಎದ್ದುಕೊಂಡಿದೆ ಸೊ ಅವರು ಯಾವ ಕಾಲದಲ್ಲಿ ಅವರು ರಾಜ್ಯಪಾಲರಾಗಿದ್ದರು ಎರಡು ಸಾವಿರದ ಒಂದರಲ್ಲಿ ಸ್ನೇಹಿತರೆ ಸೊ ಎರಡು ಸಾವಿರದ ಒಂದರಲ್ಲಿ ಅವರು ರಾಜ್ಯಪಾಲರಾಗಿದ್ದಂಥ ಅಂದರೆ ತಮಿಳುನಾಡಿನ ರಾಜ್ಯಪಾಲರಾಗಿದ್ದಂತಹ ಸಂದರ್ಭದಲ್ಲಿ ಅವರು ಒಂದು ವಿವಾದಕ್ಕೂ ಕೂಡ ಎಡೆ ಮಾಡಿಕೊಳ್ತಾರೆ ಸೊ ಆ ವಿವಾದ ಏನು ಅಂತ ನೋಡೋದಾದರೆ ನೋಡಿ ಜಸ್ಟಿಸ್ ಫಾತಿಮಾ ಬಿ ವಿವಾದಾತ್ಮಕ ಸಂದರ್ಭಗಳಲ್ಲಿ ತಮಿಳುನಾಡಿನ ರಾಜ್ಯಪಾಲರಾಗಿ ರಾಜೀನಾಮೆ ನೀಡಬೇಕಾಗುತ್ತೆ ಅವರು ಅಂದರೆ ಕೇಂದ್ರದಿಂದ ಸೊ ಆ ಸಮಯದಲ್ಲಿ ಇವರು ತಮಿಳುನಾಡಿನಲ್ಲಿ ರಾಜ್ಯಪಾಲರಾಗಿದ್ದರು ಇವರು ರಾಜೀನಾಮೆ ಕೂಡ ಕೊಡಬೇಕಾಗುತ್ತೆ ತಮ್ಮ ಹುದ್ದೆಗೆ ಯಾಕೆ ರಾಜೀನಾಮೆ ಕೊಡಬೇಕಾಗುತ್ತೆ ನೋಡಿ ತಮಿಳುನಾಡಿನ ಆಗ ಮುಖ್ಯಮಂತ್ರಿ ಜೆ ಜಯಲಲಿತಾ ಅಂತ ಹೇಳ್ತೀವಿ ಅವರು ಭ್ರಷ್ಟಾಚಾರ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದರು ಅಂದರೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸೃಷ್ಟಿ ಶಿಕ್ಷೆಗೆ ಒಳಗಾಗಿ ಅವರಿಗೆ ಆರು ವರ್ಷ ಯಾವುದೇ ಒಂದು ರಾಜಕೀಯಕ್ಕೆ ಅಥವಾ ಚುನಾವಣೆಗೆ ನಿಲ್ಲಬಾರ್ದು ಅಂತ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಆ ಸಮಯದಲ್ಲಿ ಸರ್ಕಾರವನ್ನು ರಚಿಸಲು ಜಯಲಲಿತಾ ಅವರಿಗೆ ನೀಡಿದ ಆಹ್ವಾನವನ್ನು ಕೇಂದ್ರ ಸರ್ಕಾರ ಟೀಕಿಸಿತ್ತು ಇದರ ಪರಿಣಾಮವಾಗಿ ಆಗಿನ ಪ್ರಧಾನಿಯಾಗಿರತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಕೇಂದ್ರ ಸರ್ಕಾರವು ರಾಜ್ಯಪಾಲರು ತಮ್ಮ ಸಂವಿಧಾನಿಕ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ ಎಂಬ ಕಾರಣಕ್ಕಾಗಿ ರಾಜ್ಯಪಾಲರನ್ನು ವಾಪಸ್ ಕರೆಸುವಂತೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿತು ಈ ಕಾರಣಕ್ಕಾಗಿ ಎರಡು ಸಾವಿರದ ಒಂದರಲ್ಲಿ ತಮ್ಮ ಹುದ್ದೆಗೆ ಅವರು ರಾಜೀನಾಮೆ ನೀಡಿದರು ಸೊ ಇದು ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿದೆ ನೆಕ್ಸ್ಟ್ ನಾವು ಎಂಟನೇ ಕ್ವಶನ್ ನೋಡೋಣ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಕ್ಯಾಸನೂರು ಅರಣ್ಯ ರೋಗ ಕಾಯಿಲೆಯು ಯಾವ ಪ್ರಾಣಿಯಿಂದ ಮಾನವನಿಗೆ ಹರಡುತ್ತದೆ ನೋಡಿ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಹೇಳ್ತೀವಿ ಸರಿಯಾದಂಥ ಉತ್ತರ ಮಂಕಿ ಅಥವಾ ಮಂಗಗಳು ಸೊ ಇದನ್ನು ಮಂಕಿ ಪಾಕ್ಸ್ ಅಂತಲೂ ಕೂಡ ಕರೀತಾರೆ ಸೊ ಮಂಗಗಳಿಂದ ಮಾನವನಿಗೆ ಹರಡುತ್ತದೆ ಕ್ಯಾಸನೂರು ಮುಖ್ಯವಾಗಿ ಕರ್ನಾಟಕದಲ್ಲಿ ಕಂಡುಬರುತ್ತದೆ ಎಂಬುದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳೋಣ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಮಾಹಿತಿ ಕೊಟ್ಟಿದರೆ ಗಮನಿಸಿ ಇಲ್ಲಿ ಮುಖ್ಯವಾಗಿ ಮತ್ತೆ ಎರಡು ಕರ್ನಾಟಕದ ಡಿಸ್ಟಿಕ್ಗಳಲ್ಲಿ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಕಂಡುಬಂದಿದೆ ಕರ್ನಾಟಕದ ಮತ್ತೆ ಎರಡು ಜಿಲ್ಲೆಗಳಲ್ಲಿ ಹಾಗಾದರೆ ಏನಿದು ಡಿಸೀಸು ಇದೊಂದು ವೈರಸ್ನಿಂದ ಬರುತ್ತದೆ ಎಂಬುದು ಮೊದಲು ಗೊತ್ತಿರಬೇಕು ವೈರಸ್ನಿಂದ ಈ ಕಾಯಿಲೆ ಹರಡುತ್ತದೆ ನೋಡಿ ಇತ್ತೀಚೆಗೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ನಡೆಸಿದ ಅಧ್ಯಯನದ ಮೊದಲ ಅಧ್ಯಯನವು ಇದೇ ಮೊದಲ ಬಾರಿಗೆ ಕರ್ನಾಟಕದ ಇನ್ನೂ ಎರಡು ಜಿಲ್ಲೆಗಳಲ್ಲಿ ಕ್ಯಾಸನೂರು ಅರಣ್ಯ ರೋಗ ವೈರಸ್ ಇರುವಿಕೆಯನ್ನು ದೃಢಪಡಿಸಿದೆ ನೋಡಿ ವೈರಸ್ ಇದು ಹಾಗಾದರೆ ಈ ಕ್ಯಾಸನೂರು ಅರಣ್ಯ ರೋಗದ ಬಗ್ಗೆ ನೋಡೋಣ ಇದೊಂದು ಜೊನೊಟಿಕ್ ಕಾಯಿಲೆಯಾಗಿದೆ ಓಕೆ ಸೊ ಈ ರೋಗವು ಮೊದಲ ಬಾರಿಗೆ ಕರ್ನಾಟಕದ ಕ್ಯಾಸನೂರು ಅರಣ್ಯದಲ್ಲಿ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ವರದಿಯಾಯಿತು ಆದ್ದರಿಂದ ಇದನ್ನು ಕ್ಯಾಸನೂರು ಅರಣ್ಯ ರೋಗ ಎಂದು ಕರೆಯಲಾಗುತ್ತದೆ ಮಂಗಗಳ ಸಾವಿನೊಂದಿಗೆ ಅದರ ಸಂಬಂಧದಿಂದಾಗಿ ಇದನ್ನು ಮಂಕಿ ಕಾಯಿಲೆ ಅಥವಾ ಮಂಕಿ ಜ್ವರ ಎಂದು ಕರೆಯಲಾಗುತ್ತದೆ ಈ ವೈರಸ್ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಗೋವಾವನ್ನು ಒಳಗೊಂಡಿರುವ ಪಶ್ಚಿಮ ಘಟ್ಟಗಳ ಪ್ರದೇಶದ ಸಂಪೂರ್ಣ ಉದ್ದಕ್ಕೂ ಹರಡಿಕೊಂಡಿದೆ ಸೊ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡುಬಂದಿದೆ ನೆಕ್ಸ್ಟ್ ನಾವು ಒಂಬತ್ತನೇ ಕ್ವಶನ್ ನೋಡೋಣ ನೋಡಿ ಇತ್ತೀಚೆಗೆ ಅಗ್ನಿ ಉಪಕ್ರಮವನ್ನು ಕೇಂದ್ರ ಸರ್ಕಾರ ಕೇಂದ್ರದ ಒಂದು ಸಚಿವಾಲಯ ಜಾರಿಗೆ ತಂದಿದೆ ಸೊ ಅಗ್ನಿ ಅಂತ ಅಂದರೆ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಯುರ್ವೇದ ಜ್ಞಾನ ನೈಪುಣ್ಯ ಇನಿಸಿಯೇಟಿವ್ ಅಥವಾ ಅಗ್ನಿ ಉಪಕ್ರಮ ಆಯುರ್ವೇದ ಜ್ಞಾನ ನೈಪುಣ್ಯ ಇನಿಷಿಯೇಟಿವನ್ನು ಕೆಳಗಿನ ಯಾವ ಕೇಂದ್ರ ಸಚಿವಾಲಯ ಜಾರಿಗೆ ತಂದಿದೆ ಆಯುಷ್ ಸಚಿವಾಲಯ ನೋಡಿ ಆಯುಷ್ ಸಚಿವಾಲಯ ಇತ್ತೀಚೆಗೆ ಅಗ್ನಿ ಎಂಬತಕ್ಕಂಥ ಒಂದು ಪ್ರಮುಖ ಉಪಕ್ರಮವನ್ನು ಜಾರಿಗೆ ತಂದಿದೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡಿ ಆ ಪಿ ಎ ಬಿ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ ಅಗ್ನಿ ಇನಿಷಿಯೇಟಿವ್ ಟು ಪ್ರಮೋಟ್ ಇನೋವೇಷನ್ಸ್ ಬೈ ಆಯುರ್ವೇದ ಮುಖ್ಯವಾಗಿ ನೋಡಿ ಆ ಪ್ರಾಕ್ಟೀಷರ್ಸ್ ಅಂತ ಹೇಳ್ತೀವಿ ಅಂದರೆ ಆಯುರ್ವೇದದಲ್ಲಿ ಕೆಲಸ ಮಾಡತಕ್ಕಂಥ ಆಯುರ್ವೇದ ಶ್ರೀಗಳು ಏನಿರ್ತಾರೆ ಅವರಿಗೆ ಪುಷ್ಟಿಯನ್ನು ನೀಡುವ ಉದ್ದೇಶದಿಂದಾಗಿ ಅಂದರೆ ಅವರಿಗೆ ಪ್ರಮೋಟ್ ಮಾಡ್ತಕ್ಕಂಥ ಉದ್ದೇಶದಿಂದಾಗಿ ಈಗ ಆಯುಷ್ ಸಚಿವಾಲಯವು ಈ ಒಂದು ಅಗ್ನಿ ಎಂಬತಕ್ಕಂಥ ಇನಿಶಿಯೇಟಿವನ್ನು ಜಾರಿಗೆ ತಂದಿದೆ ನೋಡಿ ಅಗ್ನಿ ವಿಸ್ತೃತ ರೂಪ ಆಯುರ್ವೇದ ಜ್ಞಾನ ನೈಪುಣ್ಯ ಇನಿಶಿಯೇಟಿವ್ ಅಂತ ಹೇಳ್ತೀವಿ ಸೊ ಇದನ್ನು ಮುಖ್ಯವಾಗಿ ಇಲ್ಲಿ ಸಂಸ್ಥೆಗಳು ಸಿ ಆರ್ ಎಸ್ ಅದು ಮಿನಿಸ್ಟ್ರಿ ಆಫ್ ಆಯುಷ್ ಸಚಿವಾಲಯದೊಂದಿಗೆ ಜಾರಿ ಮಾಡಿದೆ ಓಕೆ ಈ ಒಂದು ಯೋಜನೆ ಕೂಡ ಎಕ್ಸಾಮಿಗೆ ಇಂಪ್ರೂಡೆಂಟ್ ಆಗುತ್ತೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡೋಣ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಶಾಲೆಗಳ ರೈಸಿಂಗ್ ಇಂಡಿಯಾ ಯೋಜನೆ ಅಂದರೆ ಪಿ ಎಮ್ ಶ್ರೀ ಯೋಜನೆ ಸೊ ಇದು ಇಂಪೋರ್ಡೆಂಟ್ ಆಗುತ್ತೆ ನೋಡಿ ಪಿ ಎಮ್ ಶ್ರೀ ಯೋಜನೆಯನ್ನು ಜಾರಿಗೆ ತಂದಿದೆ ಅಂದರೆ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಯ ಸೊರಿ ಭಾರತದ ರಾಜ್ಯ ಒಂದು ಈ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ಸೊ ಯಾವ ಕೇಂದ್ರ ಸರ್ಕಾರ ಆ ಒಂದು ರಾಜ್ಯದಲ್ಲಿ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಮುಖ್ಯವಾಗಿ ಪಿ ಎಮ್ ಶ್ರೀ ನೋಡಿ ಪಿ ಎಮ್ ಶ್ರೀ ಎಂಬುದು ಕೇಂದ್ರದ ಯಾವ ಸಚಿವಾಲಯದ ಪ್ರಮುಖ ಉಪಕ್ರಮ ಅಂತ ಕೇಳ್ತಾರೆ ಶಿಕ್ಷಣ ಸಚಿವಾಲಯ ಓಕೆ ಶಿಕ್ಷಣ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿರ್ತಕ್ಕಂಥ ಪಿ ಎಮ್ ಶ್ರೀ ಯೋಜನೆಯನ್ನು ಒಡಿಶಾ ಸರ್ಕಾರದಲ್ಲಿ ಇನಾಗ್ರೇಷನ್ ಮಾಡಿದೆ ನೋಡಿ ಕೇಂದ್ರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಲಾಂಚ್ಡ್ ಪಿ ಎಮ್ ಶ್ರೀ ಸ್ಕೀಮ್ ಇನ್ ಒಡಿಶಾ ಸ್ಕೂಲ್ಸ್ ನೋಡಿ ಒಡಿಸ್ಸಾದಲ್ಲಿ ಮೊದಲ ಬಾರಿಗೆ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು ನಾವು ಡೀಟೇಲ್ಸನ್ನು ನೋಡೋಣ ಕೇಂದ್ರ ಶಿಕ್ಷಣ ಸಚಿವರು ಇತ್ತೀಚೆಗೆ ಒಡಿಶಾದಲ್ಲಿ ಪ್ರಧಾನಮಂತ್ರಿ ಶಾಲೆಗಳ ರೈಸಿಂಗ್ ಇಂಡಿಯಾ ಪಿ ಎಮ್ ಶ್ರೀ ಯೋಜನೆಯನ್ನು ಪ್ರಾರಂಭಿಸಿದರು ಹಾಗಾದರೆ ಏನಿದು ಪಿ ಎಂ ಶ್ರೀ ಯೋಜನೆ ನೋಡಿ ಇದು ಎರಡು ಸಾವಿರದ ಎರಡರಲ್ಲಿ ಘೋಷಿಸಲಾದಂತಹ ಭಾರತ ಸರ್ಕಾರದಿಂದ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ ಉದ್ದೇಶವೇನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಥವಾ ಸ್ಥಳೀಯ ಸಂಸ್ಥೆಗಳು ನಿರ್ವಹಿಸುತ್ತಿರುವ ಶಾಲೆಗಳಲ್ಲಿ ಅಸ್ತಿತ್ವದಲ್ಲಿರುವ ಶಾಲೆಗಳನ್ನು ಬಲಪಡಿಸುವ ಮೂಲಕ ದೇಶಾದ್ಯಂತ ಹದಿನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಶಾಲೆಗಳ ಅಭಿವೃದ್ಧಿ ಹಾಗಾದರೆ ಪಿ ಎಮ್ ಶ್ರೀ ಯೋಜನೆಯ ಪ್ರಮುಖ ಉದ್ದೇಶ ಶಾಲೆಗಳ ಅಭಿವೃದ್ಧಿ ಸೊ ಈ ಒಂದು ಯೋಜನೆಯನ್ನು ಇದೀಗ ಮೊದಲ ಹಂತವಾಗಿ ಒಡಿಸ್ಸಾದಲ್ಲಿ ಇನಾಗ್ರೇಷನ್ ಮಾಡಲಾಗಿದೆ ಸೊ ಇದು ನಿಮಗೆ ಗೊತ್ತಿರಬೇಕಾಗಿರತಕ್ಕಂಥ ಒಂದು ಪ್ರಮುಖ ಮಾಹಿತಿ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ನೋಡಿ ಆನ್ ದ ಅರಿಜಿನ್ ಆಫ್ ಸ್ಪೀಸಿಸ್ ಎಂಬ ವಿಕಾಸವಾದದ ಗ್ರಂಥದ ಕರ್ತೃ ಯಾರು ಸರಿಯಾದಂಥ ಉತ್ತರ ಚಾರ್ಲ್ಸ್ ಡಾರ್ವಿನ್ ನೋಡಿ ಚಾರ್ಲ್ಸ್ ಡಾರ್ವಿನ್ ಅವರು ಇತ್ತೀ ಎವಲ್ಯೂಷನರಿ ಟ್ರಿಟೀಸ್ ಎಂಬತಕ್ಕಂಥ ಒಂದು ಒರಿಜಿನ್ ಆಫ್ ಸ್ಪೀಸಸ್ ಅಂತ ಹೇಳಿದೀವಿ ಇದನ್ನು ವಿಕಾಸವಾದದ ಗ್ರಂಥವನ್ನು ಅವರು ಬರೆದಂಥವ್ರು ಸೊ ಆನ್ ದೇ ಅರಿಜಿನ್ ಆಫ್ ಸ್ಪೀಸಸ್ ಎಂಬತಕ್ಕಂಥದ್ದು ಕೂಡ ಅವರ ಒಂದು ವಿಕಾಸವಾದದ ಗ್ರಂಥವಾಗಿದೆ ಸೊ ಇತ್ತೀಚೆಗೆ ಸುದ್ದಿಯಲ್ಲರೂ ಕಾರಣ ಅವರು ನಾವು ಇಂದು ನೋಡಿ ಎವೊಲ್ಯೂಷನ್ ಡೇ ಅಂತ ಆಚರಣೆ ಮಾಡ್ತೀವಿ ವಿಕಾಸವಾದದ ಪರಿಚಯಿಸಿದ ಮಹಾನ್ ಗ್ರಂಥದ ಸ್ಮರಣೆಗಾಗಿ ನಾವು ಎವೊಲ್ಯೂಷನ್ ಡೇ ಸೆವೊಲ್ಯೂಷನ್ ಡೇ ಅನ್ನು ಆಚರಣೆ ಮಾಡ್ತೀವಿ ಥೇರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ನೈಸರ್ಗಿಕ ಆಯ್ಕೆಯ ಸಿದ್ಧಾಂತವನ್ನು ಪ್ರಕಟಣೆ ಮಾಡಿದಂತಹ ದಿನ ಇವತ್ತು ಆ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಈ ದಿನವನ್ನು ಆಚರಣೆ ಮಾಡ್ತೀವಿ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಡ್ತೀನಿ ಎವೊಲ್ಯೂಷನ್ ಡೇ ಎಂಬುದು ಚಾರ್ಲ್ಸ್ ಡಾರ್ವಿನ್ ಅವರ ಕೃತಿಯ ಅಂದರೆ ಅವರೊಂದು ಪ್ರಖ್ಯಾತ ಕೃತಿ ಆನ್ ದ ರಿಜಿನ್ ಆಫ್ ಸ್ಪೀಸಿಸ್ ಸೊ ಇದರ ಮೊಟ್ಟ ಮೊದಲ ಪ್ರಕಟಣೆಯ ವಾರ್ಷಿಕೋತ್ಸವದ ನೆನಪಿಗಾಗಿ ಸೊ ಇದನ್ನು ಪ್ರತಿ ವರ್ಷ ಎವಲ್ಯೂಷನ್ ಡೇ ಅನ್ನು ಆಚರಣೆ ಮಾಡ್ತೀವಿ ಯಾವಾಗ ನವೆಂಬರ್ ಇಪ್ಪತ್ನಾಲ್ಕು ಪ್ರತಿ ವರ್ಷ ನವೆಂಬರ್ ಇಪ್ಪತ್ನಾಲ್ಕರಂದು ನಾವು ಎವಲ್ಯೂಷನ್ ಡೇ ಅನ್ನು ಆಚರಣೆ ಮಾಡ್ತೀವಿ ಇದು ಗಮನದಲ್ಲಿ ಇರಲಿ ಆನ್ ದ ಅರಿಜಿನ್ ಆಫ್ ಸ್ಪೀಸಿಸ್ ಎಂಬುದು ಚಾರ್ಲ್ಸ್ ಡಾರ್ವಿನ್ ಅವರ ವೈಜ್ಞಾನಿಕ ಕೃತಿಯಾಗಿತ್ತು ನೋಡಿ ವೈಜ್ಞಾನಿಕ ಕೃತಿ ಯಾವುದು ದ ಅರಿಜಿನ್ ಆಫ್ ಸ್ಪೀಸಿಸ್ ಎಂಬುದು ಇದರಲ್ಲಿ ಅವರು ತಮ್ಮ ವಿಕಾಸ ವಿಕಾಸನ ಸಿದ್ಧಾಂತವನ್ನು ಪರಿಚಯಿಸಿದರು ಈ ಪುಸ್ತಕವನ್ನು ವಿಕಾಸಾತ್ಮಕ ಜೀವಶಾಸ್ತ್ರದ ಅಡಿಪಾಯವೆಂದು ಪರಿಗಣಿಸಲಾಗಿದೆ ಇದನ್ನು ಮೂಲತಃ ನವೆಂಬರ್ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂಬತ್ತರಂದು ಪ್ರಕಟಿಸಲಾಯಿತು ಆ ಕಾರಣಕ್ಕಾಗಿ ನಾವು ನವೆಂಬರ್ ಇಪ್ಪತ್ತ್ನಾಲ್ಕನ್ನು ಹೆವಲ್ಯೂಷನ್ ಡೇ ಅಥವಾ ವಿಕಾಸ ವಿಕಾಸನದ ಒಂದು ದಿನ ಅನ್ನಾಗಿ ಆಚರಣೆ ಮಾಡ್ತೀವಿ ನೋಡಿ ಇವರು ತಮ್ಮ ಪುಸ್ತಕದಲ್ಲಿ ನೈಸರ್ಗಿಕ ಆಯ್ಕೆಯ ಪ್ರಕ್ರಿಯೆಯ ಮೂಲಕ ಜನಸಂಖ್ಯೆಯು ವಿಕಾಸನಗೊಳ್ಳುತ್ತಿದೆ ಎಂಬ ತಮ್ಮ ಸಿದ್ಧಾಂತವನ್ನು ಪರಿಚಯಿಸ್ತಾರೆ ಈ ಕೃತಿಯು ವಿಶಾಲವಾದ ಪ್ರೇಕ್ಷಕರಿಗಾಗಿ ಉದ್ದೇಶಿಸಲಾಗಿದ್ದು ಮತ್ತು ಅದರ ಪ್ರಕಟಣೆಯ ಸ್ವಲ್ಪ ಸಮಯದ ನಂತರ ವ್ಯಾಪಕ ಆಸಕ್ತಿಯನ್ನು ಪಡೆದುಕೊಳ್ಳುತ್ತದೆ ಆನ್ ದ ಅರಿಜಿನ್ ಆಫ್ ಸ್ಪೀಸಸ್ಗೆ ಮೀಸಲಾದ ಮೊದಲ ಆಚರಣೆಯನ್ನು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ನಡೆಸಲಾಯಿತು ಇದು ಪ್ರಕಟಣೆಯ ಐವತ್ತನೇ ವಾರ್ಷಿಕೋತ್ಸವವನ್ನು ಸೊ ಇದೀಗ ಆಚರಣೆ ಮಾಡಲಾಯಿತು ಸೊ ಇದನ್ನು ನಾವು ವಿಕಾಸನದ ದಿನ ಅಂತ ಕರಿತೀವಿ ಜೀವ ವಿಕಾಸನದ ಪಿತಾಮಹರೆನಿಸಿರುವ ಚಾರ್ಲ್ಸ್ ಡಾರ್ವಿನ್ ನೋಡಿ ಮುಖ್ಯವಾಗಿ ಗಮನಿಸಿ ಜೀವ ವಿಕಾಸವಾದದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್ ಜನಿಸಿದ್ದು ಸಾವಿರದ ಎಂಟುನೂರ ಒಂಬತ್ತರ ಫೆಬ್ರವರಿ ಹನ್ನೆರಡರಂದು ನೋಡಿ ಹಂಬೋಲ್ಡ್ರವರ ಸ್ವಂತ ಕಥನದಿಂದ ಪ್ರೇರೇಪಿತರಾಗ್ತಾರೆ ಅವರು ಪ್ರಾಕೃತಿಕ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಸ್ವಲ್ಪವಾದರೂ ಕೊಡುಗೆ ನೀಡಬೇಕು ಎಂಬ ಆಶಯವನ್ನು ಬೆಳೆಸಿಕೊಂಡಿದ್ರು ಇನ್ನು ನೋಡಿ ಬಿಗಿಲ್ ಅಡಗಿನಲ್ಲಿ ಪ್ರವಾಸ ಮಾಡ್ತಾರೆ ಇದಕ್ಕಾಗಿ ಸೊ ಅವರು ಪ್ರವಾಸ ಮಾಡಿದಂಥ ಅಡಗು ಯಾವುದೋ ಒಂದು ಒಂದು ಎಕ್ಸಾಮಲ್ಲಿ ಕೇಳಿದರು ಸ್ನೇಹಿತರೆ ಬಿಗಿಲ್ ಅಡಗು ಬ್ರಿಟಿಷ್ ಸರ್ಕಾರ ದಕ್ಷಿಣ ಅಮೆರಿಕದ ತೀರ ಪ್ರದೇಶದಲ್ಲಿನ ಸರ್ವೆ ಮಾಡಲು ನಿರ್ಧರಿಸಿತು ಆ ಅಡಗಿನ ಹೆಸರೇ ಬಿಗಿಲ್ ಅಂತ ಹೇಳ್ತೀವಿ ಪ್ರವಾಸದಲ್ಲಿ ತಾವು ಸಂಗ್ರಹಿಸಿದ್ದನ್ನೆಲ್ಲ ತನ್ನ ಗುರು ಪ್ರೊಫೆಸರ್ ಹೆನ್ಸ್ಲೂ ರವರಿಗೆ ಕಳಿಸಿ ಕೊಡುತ್ತಿದ್ದರು ಈ ಯಾತ್ರೆಯಲ್ಲಿಯೇ ಅವರು ಉತ್ತಮ ವಿಜ್ಞಾನಿಯಾದರು ಈ ಯಾತ್ರೆಯಲ್ಲಿ ಅವರು ಕಂಡ ಇನ್ನೊಂದು ಬಂದರೆ ಒಂದು ದ್ವೀಪದ ಜೀವಿಗಳು ಇನ್ನೊಂದು ದ್ವೀಪದ ಜೀವಿಗಳಿಗಲಿಂತ ಭಿನ್ನತೆಗಳಿದ್ದವು ನೋಡಿ ಸೊ ಈ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಭಿನ್ನತೆಗಳು ಸೊ ಅವರು ಇಡೀ ವಿಕಾಸವಾದದಲ್ಲಿ ಭಿನ್ನತೆಗಳನ್ನು ಮಾತ್ರ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಲು ವಿಫಲವಾಗ್ತಾರೆ ಯಾಕಂದರೆ ಭಿನ್ನತೆಗಳ ಬಗ್ಗೆ ಅವರಿಗೆ ಅರಿವು ಇರಲಿಲ್ಲ ಸೊ ಆ ಕಾರಣಕ್ಕಾಗಿ ಸೊ ಅವರ ಇಡೀ ವಿಕಾಸವಾದದಲ್ಲಿ ಒಂದು ಸಣ್ಣ ತುಣುಕನ್ನು ಅವರು ಒಂದು ಎಕ್ಸ್ಪ್ಲೈನ್ ಮಾಡದೆ ಬಿಟ್ಟಿರ್ತಕ್ಕಂಥ ಒಂದು ಮಾಹಿತಿ ಅಂದರೆ ಅದು ಭಿನ್ನತೆಗಳು ಅಂತ ಹೇಳ್ತೀವಿ ಸೊ ಭಿನ್ನತೆಗಳ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡಿಲ್ಲ ಇನ್ನು ಉಳಿದಂತೆ ಮಾನವನ ವಿಕಾಸದ ಜೀವ ವಿಕಾಸದ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂಥ ಒಂದು ಕೃತಿಯನ್ನು ಕೂಡ ಅವರು ಬಿಡುಗಡೆ ಮಾಡ್ತಾರೆ ಸೊ ಭಿನ್ನತೆಗಳು ಎಂಬತಕ್ಕಂಥ ಪದ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಎಲ್ಲ ಮಾಹಿತಿ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ಗೆ ನೋಡಿ ಆಫ್ರಿಕಾದಲ್ಲಿ ಮೊದಲ ಮಾನವ ಉಗಮವಾಗಿರಬೇಕು ಎಂಬುದನ್ನು ಡಾರ್ವಿನ್ ರವರ ನಾಲ್ಕನೇ ಊಹೆಯಾಗಿತ್ತು ನೆಕ್ಸ್ಟ್ ನಾವು ಹನ್ನೆರಡನೇ ಕ್ವೆಶನ್ ನೋಡೋಣ ಯಾವ ದೇಶವು ಅಫೆಕ್ ಅನೌಪಚಾರಿಕ ನಾಯಕರ ಸಂವಾದವನ್ನು ಆಯೋಜಿಸಿದೆ ಅಫೆಕ್ ಇನ್ಫಾರ್ಮಲ್ ಲೀಡರ್ಸ್ ಆಯೋಜನೆ ಮಾಡಿರ್ತಕ್ಕಂಥ ದೇಶ ಸಿ ಅಮೇರಿಕಾ ಆಯೋಜನೆ ಮಾಡಿದೆ ಓಕೆ ಸೊ ಇನ್ನು ನೆಕ್ಸ್ಟ್ ನಾವು ಹದಿಮೂರನೇ ಕ್ವೆಶನ್ ನೋಡೋಣ ಯಾವ ಸಂಸ್ಥೆಯು ಹದಿನಾಲ್ಕನೇ ಹೆಮಿಷನ್ಸ್ ಗ್ಯಾಪ್ ವರದಿ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಫೋರ್ಟೀನ್ತ್ ಎಮಿಷನ್ಸ್ ಗ್ಯಾಪ್ ವರದಿ ಎರಡು ಸಾವಿರದ ಇಪ್ಪತ್ತ್ಮೂರು ನೋಡಿ ಫೋರ್ಟೀನ್ತ್ ಎಮಿಷನ್ ಗ್ಯಾಪ್ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಅಂತ ಕೇಳ್ತಾರೆ ಸರಿಯಾದಂಥ ಉತ್ತರ ಯು ಎನ್ ಇ ಪಿ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಸೊ ಈ ಒಂದು ವರದಿಯ ಪ್ರಕಾರ ಬಿಡುಗಡೆ ಮಾಡಿದೆ ಇದು ಎರಡು ಸಾವಿರದ ಮೂವತ್ತರ ವೇಳೆಗೆ ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯವಾಗಿ ನಿರ್ಧರಿಸಲಾದ ಕೊಡುಗೆಗಳನ್ನು ಅಂದರೆ ಎನ್ ಡಿ ಸಿ ಸೊ ಷರತ್ತುಬದ್ಧ ಮತ್ತು ಬೇಷರತ್ತಾಗಿ ಪೂರೈಸಿದರೂ ಸಹ ಪ್ಯಾರಿಸ್ ಒಪ್ಪಂದದಿಂದ ಸ್ಥಾಪಿಸಲಾಗಿರತಕ್ಕಂಥ ಟೂ ಡಿಗ್ರಿ ಸೆಲ್ಸಿಯಸ್ ಗುರಿಯನ್ನು ಮೀರಿಸುವ ಜಾಗತಿಕ ತಾಪಮಾನವು ಟೂ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ರಷ್ಟು ಹೆಚ್ಚಾಗುತ್ತದೆ ಎಂದು ಯೋಚಿಸಲಾಗಿದೆ ಸೊ ಈ ಒಂದು ವರದಿ ಮೂಲಕ ಯು ಎನ್ ಇ ಪಿ ಬಿಡುಗಡೆ ಮಾಡಿದೆ ಓಕೆ ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಸ್ನೇಹಿತರೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ